ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್ ರಾಷ್ಟ್ರಂ ಫೋಕಸ್ನಲ್ಲಿ ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಈ ನೋಟ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ನ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಈ ಟೆಲಿಗ್ರಾಮ್ ಚಾನಲ್ನ ಲಿಂಕನ್ನು ನೀಡಲಾಗಿದೆ ಕಳೆದ ಸೆಷನ್ನಲ್ಲಿ ಈ ಭಾರತದ ಚಾರ್ ಧಾಮಗಳಲ್ಲಿ ಈ ಕೆಳಗಿನ ಯಾವ ತೀರ್ಥಕ್ಷೇತ್ರವನ್ನು ಇನ್ಕ್ಲೂಡ್ ಮಾಡಲಾಗುವುದಿಲ್ಲ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು ಆಪ್ಷನ್ಸ್ಗಳಲ್ಲಿ ಕೇದಾರ್ನಾಥ್ ಬದ್ರಿನಾಥ್ ದ್ವಾರಕಾನಾಥ್ ಅಥವಾ ಆಪ್ಷನ್ ನಾಲ್ಕು ಜಗನ್ನಾಥ್ ಅಂತ ನೀಡಲಾಗಿತ್ತು ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಒಂದು ಕೇದಾರ್ನಾಥನ್ನು ಹೊರತುಪಡಿಸಿ ಬದ್ರಿನಾಥ್ ದ್ವಾರಕಾನಾಥ್ ಮತ್ತು ಜಗನ್ನಾಥ್ ಈ ಮೂರು ತೀರ್ಥಕ್ಷೇತ್ರಗಳನ್ನು ಭಾರತದ ನಾಲ್ಕು ಚಾರ್ ಧಾಮ್ಗಳಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ ಕೇದಾರ್ನಾಥ್ ಇದರಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ ಉಳಿದಂತೆ ತಮಿಳುನಾಡಿನಲ್ಲಿರುವಂತಹ ಈ ರಾಮೇಶ್ವರಂ ರಾಮೇಶ್ವರಂ ದೇವಸ್ಥಾನವನ್ನು ಈ ಚಾರ್ ಧಾಮಗಳಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಸೊ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಭಾರತದಲ್ಲಿ ನಾವು ಚಾರ್ ಧಾಮ್ ಅಂತ ಗುರುತಿಸಬೇಕು ಅಂತಂದರೆ ಉತ್ತರ ಭಾರತದಲ್ಲಿ ಬದ್ರಿನಾಥ್ ಉತ್ತರಾಖಂಡದಲ್ಲಿರುವಂತಹ ಬದ್ರಿನಾಥ್ ಭಾರತದ ಪಶ್ಚಿಮ ಭಾಗದಲ್ಲಿರುವಂತಹ ದ್ವಾರಕಾನಾಥ್ ಪೂರ್ವ ಭಾಗದಲ್ಲಿರುವಂತಹ ಒಡಿಶಾದಲ್ಲಿರುವಂತಹ ಈ ಜಗನ್ನಾಥ್ ನಂತರ ಈ ತಮಿಳುನಾಡಿನಲ್ಲಿರುವಂತಹ ರಾಮೇಶ್ವರಂ ಸೊ ಈ ಭಾರತದ ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ ಈ ನಾಲ್ಕು ಭಾಗಗಳಲ್ಲಿರುವಂತಹ ಪ್ರಮುಖ ಶಿವನ ದೇವಸ್ಥಾನಗಳನ್ನು ಚಾರಧಾಮ್ ಅಂತ ಗುರುತಿಸಲಾಗುತ್ತೆ ಇದರಲ್ಲಿ ಕೇದಾರ್ನಾಥ್ ಇನ್ಕ್ಲೂಡ್ ಆಗುವುದಿಲ್ಲ ಅನ್ನೋದು ಕರೆಕ್ಟಾದಂಥ ಆನ್ಸರ್ ಆಗುತ್ತೆ ಸೊ ಈ ಇಮೇಜ್ನಲ್ಲಿ ಈ ದೇವಸ್ಥಾನಗಳನ್ನು ಕೂಡ ನೋಡ್ಬೋದು ಒಡಿಶಾದ ಪುರಿಯಲ್ಲಿರುವಂತಹ ಜಗನ್ನಾಥ್ ಉತ್ತರಾಖಂಡದಲ್ಲಿರುವಂತಹ ಬದ್ರಿನಾಥ್ ಈ ತಮಿಳುನಾಡಿನಲ್ಲಿರುವಂತಹ ರಾಮೇಶ್ವರಂ ಮತ್ತು ಗುಜರಾತ್ನಲ್ಲಿರುವಂತಹ ದ್ವಾರಕಾನಾಥ್ ಈ ನಾಲ್ಕು ಧಾಮಗಳನ್ನು ಚಾರ್ ಧಾಮ್ ಅಂತ ಕರೆಯಲಾಗುತ್ತೆ ಸೊ ಇದರಲ್ಲಿ ಕೇದಾರ್ನಾಥ್ ಇನ್ಕ್ಲೂಡ್ ಆಗೋದಿಲ್ಲ ಕನ್ಫ್ಯೂಸ್ ಮಾಡ್ಕೋಬೇಡಿ ಆದರೆ ಕೇದಾರ್ನಾಥನ್ನು ಕೂಡ ಚಾರ್ಧಾಮದಲ್ಲಿ ಇನ್ಕ್ಲೂಡ್ ಮಾಡಿ ಈ ಟ್ರಾವೆಲ್ ಏಜೆನ್ಸಿಗಳು ಗುರುತಿಸ್ತಾರೆ ಅಂತ ನೀವೆಲ್ಲ ಕನ್ಫ್ಯೂಸ್ ಮಾಡ್ಕೋತಿರ್ಬೋದು ಆದರೆ ಈ ಕೇದಾರ್ನಾಥನ್ನು ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಇನ್ಕ್ಲೂಡ್ ಮಾಡಲಾಗುತ್ತೆ ಅದೇ ರೀತಿಯಾಗಿ ಈ ಉತ್ತರಾಖಂಡದಲ್ಲಿ ಬರುವಂತಹ ನಾಲ್ಕು ಚಾರ್ಧಾಮ್ ಇವುಗಳನ್ನು ಛೋಟಾ ಚಾರ್ಧಾಮ್ ಅಂತ ಗುರುತಿಸಲಾಗುತ್ತೆ ಈ ಛೋಟಾ ಚಾರ್ಧಾಮ್ ಉತ್ತರಾಖಂಡ್ನಲ್ಲಿರುವಂತಹ ನಾಲ್ಕು ಪ್ರಮುಖ ತೀರ್ಥಕ್ಷೇತ್ರಗಳಾಗಿವೆ ಸೊ ಈ ಛೋಟಾ ಚ ಚಾರ್ಧಾಮ್ನಲ್ಲಿ ಕೇದಾರ್ನಾಥ್ ಇನ್ಕ್ಲೂಡ್ ಆಗುತ್ತೆ ಆದರೆ ಭಾರತದಲ್ಲಿರುವಂತಹ ಈ ನಾಲ್ಕು ಪ್ರಮುಖ ಚಾರ್ಧಾಮ್ಗಳಲ್ಲಿ ಇದು ಇನ್ಕ್ಲೂಡ್ ಆಗೋದಿಲ್ಲ ಈ ಕೇದಾರ್ನಾಥ್ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಇದು ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಶಿವನಿಗೆ ಅರ್ಪಿತವಾದಂತಹ ಹಿಂದೂ ದೇವಸ್ಥಾನ ಆಗಿದೆ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಈ ಕೇದಾರ್ನಾಥನ್ನು ಕೂಡ ಇನ್ಕ್ಲೂಡ್ ಮಾಡಲಾಗುತ್ತೆ ಇದರ ಎಕ್ಸಾಕ್ಟ್ ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಉತ್ತರಾಖಂಡದ ರುದ್ರಪ್ರಯಾಗ್ ಜಿಲ್ಲೆಯಲ್ಲಿ ಮಂದಾಕಿನಿ ನದಿಯ ಬಳಿಯಲ್ಲಿ ಈ ಗರ್ವಾಲ್ ರೀಜಲ್ನಲ್ಲಿ ಸುಮಾರು ಮೂರು ಸಾವಿರದ ಐದುನೂರ ಎಂಬತ್ನಾಲ್ಕು ಮೀಟರ್ ಎತ್ತರದ ಪ್ರದೇಶದಲ್ಲಿ ಕೇದಾರ್ನಾಥನ್ನು ನಾವು ಲೊಕೇಟ್ ಮಾಡಬಹುದು ಅದೇ ರೀತಿಯಾಗಿ ಈ ಛೋಟಾಚಾರ್ಧಾಮ್ ತೀರ್ಥಕ್ಷೇತ್ರಗಳ ಸರ್ಕ್ಯೂಟ್ನಲ್ಲಿ ಈ ಕೇದಾರ್ನಾಥ್ ಕೂಡ ಇನ್ಕ್ಲೂಡ್ ಆಗುತ್ತೆ ಮತ್ತು ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಕೂಡ ಈ ಕೇದಾರ್ನಾಥನ್ನು ಗುರುತಿಸಲಾಗುತ್ತೆ ಎರಡು ಸಾವಿರದ ಹದಿಮೂರನೇ ಇಸಿವೆಯಲ್ಲಿ ಈ ಕ್ಲೌಡ್ ಬಸ್ಟಿಂಗ್ ಆಗಿ ಅಥವಾ ಈ ಮೋಡಗಳ ಸ್ಫೋಟಗೊಂಡು ಅತಿ ದೊಡ್ಡ ಪ್ರವಾಹವನ್ನು ಇದೇ ಒಂದು ಪ್ರದೇಶದಲ್ಲಿ ನಾವು ಕಂಡಿದ್ವಿ ಈ ಒಂದು ಅನಾಹುತದಲ್ಲಿ ಸುಮಾರು ಆರು ಸಾವಿರಕ್ಕೂ ಹೆಚ್ಚು ಭಕ್ತಾದಿಗಳು ಸಾವನ್ನಪ್ಪಿದ್ರು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾಗುತ್ತೆ ಎರಡು ಸಾವಿರದ ಹದಿಮೂರರ ಈ ಒಂದು ಕೇದಾರ್ನಾಥ್ ಕ್ಲೌಡ್ ಬಸ್ಟ್ ಅಥವಾ ಉತ್ತರಾಖಂಡ್ ಕ್ಲೌಡ್ ಬಸ್ಟ್ ಅಂತ ನೀವೆಲ್ಲ ತಿಳ್ಕೊಂಡಿರ್ಬೋದು ಸೊ ಈ ಕೇದಾರ್ನಾಥ್ ದೇವಾಲಯ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇದರ ಇತಿಹಾಸವನ್ನು ನೋಡೋದಾದರೆ ಪಾಂಡವರು ಈ ಕೇದಾರ್ನಾಥ್ ದೇವಸ್ಥಾನವನ್ನು ಮೊದಲು ನಿರ್ಮಾಣ ಮಾಡಿದರು ಅಂತ ಐತಿಹಾಸಿಕವಾಗಿ ಹೇಳಲಾಗುತ್ತೆ ನಂತರ ಎಂಟನೇ ಶತಮಾನದಲ್ಲಿ ಆದಿಶಂಕರಾಚಾರ್ಯರಿಂದ ಈ ಕೇದಾರ್ನಾಥನ್ನು ಪುನರ್ ನಿರ್ಮಾಣ ಮಾಡಲಾಗುತ್ತೆ ಈ ಛೋಟಾಚಾರ್ಧಾಮ್ಗಳಲ್ಲಿ ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಉತ್ತರಾಖಂಡದಲ್ಲಿರುವಂತಹ ನಾಲ್ಕು ಪವಿತ್ರ ದೇವಸ್ಥಾನಗಳನ್ನು ಗುರುತಿಸಲಾಗುತ್ತೆ ಯಮುನೋತ್ರಿ ಧಾಮ್ ಗಂಗೋತ್ರಿ ಧಾಮ್ ಬದ್ರಿನಾಥ್ ಮತ್ತು ಕೇದಾರ್ನಾಥ್ ಅಂತ ಸೊ ಈ ನಾಲ್ಕು ತೀರ್ಥಕ್ಷೇತ್ರಗಳನ್ನು ಉತ್ತರಾಖಂಡದಲ್ಲಿರುವಂತಹ ಕ್ಷೇತ್ರಗಳನ್ನು ಛೋಟಾಚಾರ್ಧಾಮ್ ಅಂತ ಗುರುತಿಸಲಾಗುತ್ತೆ ಆದರೆ ಇದು ಈ ಬದ್ರಿನಾಥನ ಬದ್ರಿನಾಥ್ ಏನಿದೆ ಇದು ಭಾರತದ ಚಾರ್ ಧಾಮ್ಗಳಲ್ಲಿ ಇನ್ಕ್ಲೂಡ್ ಆಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ಕರೆಕ್ಟಾಗಿ ಕೇದಾರ್ನಾಥ್ ಕರೆಕ್ಟ್ ಆನ್ಸರ್ ಆಗುತ್ತೆ ಇಮೇಜ್ನಲ್ಲಿ ಹಿಂಟನ್ನು ಕೂಡ ನೀಡಿದ್ದೆ ನಾನು ಕೇದಾರ್ನಾಥ್ ದೇವಸ್ಥಾನವನ್ನು ಸರಿಯಾಗಿ ಆನ್ಸರ್ ಮಾಡಿದಂತಹ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ವೆರಿ ವೆಲ್ ಡನ್ ಆನ್ಸರ್ ಗೊತ್ತಿಲ್ಲ ಅಂದರೂ ಕೂಡ ಅಟ್ಲೀಸ್ಟ್ ಗೆಸ್ ಮಾಡಿ ಕಮೆಂಟ್ ಮಾಡೋಕ್ಕೆ ಟ್ರೈ ಮಾಡಿ ಇದರಲ್ಲಿ ಯಾವುದೇ ರೀತಿಯಾಗಿ ನಿಮಗೆ ನೆಗೆಟಿವ್ ಅಂಕಗಳು ಬರೋದಿಲ್ಲ ಅಂತ ನಾನು ಎನ್ಶೋರ್ ಮಾಡ್ತೀನಿ ಇನ್ನು ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ಅದೇ ರೀತಿಯಾಗಿ ಹನ್ನೆರಡು ಜ್ಯೋತಿರ್ಲಿಂಗಗಳು ಯಾವುವು ಅಂತ ಕೂಡ ಲಿಸ್ಟನ್ನು ನೀಡಿದ್ದೇನೆ ಸೊ ಇದನ್ನು ಡಿಸ್ಕಸ್ ಮಾಡೋದು ಏನು ಬೇಕಾಗಿಲ್ಲ ನೀವು ನೋಟ್ಸನ್ನು ಡೈರೆಕ್ಟಾಗಿ ಡೌನ್ಲೋಡ್ ಮಾಡ್ಕೋಬೋದು ಟೆಲಿಗ್ರಾಮ್ ಚಾನಲ್ನಲ್ಲಿ ಇನ್ನು ಇವತ್ತಿನ ಪ್ರಶ್ನೆ ಏನು ಅಂತ ನೋಡೋಣ ತಡೋಬಾ ಅಂದಾರಿ ನ್ಯಾಷನಲ್ ಪಾರ್ಕ್ ಅಥವಾ ರಾಷ್ಟ್ರೀಯ ಉದ್ಯಾನವನ ಭಾರತದ ಯಾವ ರಾಜ್ಯದಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಮಹಾರಾಷ್ಟ್ರ ಆಪ್ಷನ್ ಎರಡು ಛತ್ತೀಸ್ಗಢ ಆಪ್ಷನ್ ಮೂರು ರಾಜಸ್ಥಾನ್ ಅಥವಾ ಆಪ್ಷನ್ ನಾಲ್ಕು ಗುಜರಾತ್ ಅಂತ ನೀಡಲಾಗಿದೆ ತಡೋಬಾ ಅಂದಾರಿ ನ್ಯಾಷನಲ್ ಪಾರ್ಕ್ ಈಸ್ ಲೊಕೇಟೆಡ್ ಇನ್ ವಿಚ್ ಆಫ್ ದ ಬಿಲೋ ಸ್ಟೇಟ್ಸ್ ಆಫ್ ಇಂಡಿಯಾ ಅಂತ ಪ್ರಶ್ನೆ ಇದ್ದು ಸರಿಯಾದ ಉತ್ತರ ಏನು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಇನ್ನು ಇವತ್ತಿನ ಮೊದಲನೇ ಆರ್ಟಿಕಲ್ ಘಟಪ್ರಭಾ ನದಿಯ ಬಗ್ಗೆ ಇದ್ದು ನಮ್ಮ ಉತ್ತರ ಕರ್ನಾಟಕದಲ್ಲಿರುವಂತಹ ಪ್ರಮುಖ ನದಿಗಳಲ್ಲಿ ಘಟಪ್ರಭಾ ನದಿ ಕೂಡ ಒಂದಾಗಿ ಗುರುತಿಸಿಕೊಳ್ಳುತ್ತದೆ ಇದು ಕೃಷ್ಣಾ ನದಿಯ ಉಪನದಿಯಾಗಿದ್ದು ಕರ್ನಾಟಕದ ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಒಂದು ಪ್ರಸಿದ್ಧ ಜಲಪಾತವನ್ನು ಕೂಡ ಈ ನದಿ ಸೃಷ್ಟಿಸುತ್ತದೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗುತ್ತೆ ಇತ್ತೀಚೆಗೆ ಈ ಘಟಪ್ರಭಾ ನದಿ ಯಾಕೆ ನ್ಯೂಸ್ನಲ್ಲಿತ್ತು ಅಂತ ತಿಳ್ಕೊಳ್ಳೋದಾದರೆ ಈ ಘಟಪ್ರಭಾ ನದಿಗೆ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಸುಮಾರು ಒಂಬತ್ತು ಜನ ಈ ನದಿಯಲ್ಲಿ ಬಿದ್ದಿದ್ರು ಸೊ ಅವರನ್ನು ಸ್ಥಳೀಯರಿಂದ ರಕ್ಷಣೆ ಮಾಡಿ ದಡ ಸೇರಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ನಮಗೆ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಈ ಘಟಪ್ರಭಾ ನದಿಯ ಬಗ್ಗೆ ತಿಳ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಮಹಾರಾಷ್ಟ್ರದ ಪಶ್ಚಿಮ ಘಟ್ಟಗಳ ಸರಣಿಯಲ್ಲಿ ಅಥವಾ ಸಾಲಿನಲ್ಲಿ ಸಾವಂತವಾಡಿ ಜಿಲ್ಲೆಯಲ್ಲಿ ಈ ಘಟಪ್ರಭಾ ನದಿಯ ಉಗಮ ಸ್ಥಾನ ಲೊಕೇಟ್ ಆಗಿದೆ ನಂತರ ಕರ್ನಾಟಕದಲ್ಲಿ ಹರಿಯುವುದರ ಮೂಲಕ ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾಗಿ ಈ ಘಟಪ್ರಭಾ ನದಿ ಕೃಷ್ಣಾ ನದಿಯನ್ನು ಸೇರಿಕೊಳ್ಳುತ್ತದೆ ಸುಮಾರು ಎಂಟುನೂರ ಎಂಬತ್ನಾಲ್ಕು ಮೀಟರ್ ಎತ್ತರದಲ್ಲಿ ಈ ಮಹಾರಾಷ್ಟ್ರದ ಸಾವಂತ್ವಾಡಿ ಅನ್ನುವ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಈ ಘಟಪ್ರಭಾ ನದಿ ಹುಟ್ಟಿ ಸುಮಾರು ಎರಡು ನೂರ ಎಂಬತ್ತ್ಮೂರು ಕಿಲೋಮೀಟರ್ಗಳು ಹರಿಯುವುದರ ಮೂಲಕ ಕೃಷ್ಣಾ ನದಿಯೊಂದಿಗೆ ವಿಲೀನವಾಗುವಂತಹ ಪೂರ್ವಾಭಿಮುಖವಾದಂತಹ ನದಿ ಪೂರ್ವಾಭಿಮುಖವಾಗಿ ಹರಿಯುವಂತಹ ನದಿ ಘಟಪ್ರಭಾ ನದಿ ಅಂತ ಗುರುತಿಸಿಕೊಳ್ಳುತ್ತೆ ಈ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಸುಂದರವಾದಂತಹ ಜಲಪಾತವನ್ನು ಗೋಕಾಕ್ ಜಲಪಾತ ಅಂತ ಗುರುತಿಸಲಾಗುತ್ತೆ ಗೋಕಾಕ್ ಫಾಲ್ಸ್ ಅಂತ ಸುಮಾರು ಐವತ್ಮೂರು ಅಡಿ ಎತ್ತರದ ಎತ್ತರದಿಂದ ಪ್ರಪಾತಕ್ಕೆ ಧುಮುಕುವಂತಹ ಈ ಘಟಪ್ರಭಾ ನದಿ ಈ ಗೋಕಾಕ್ ಜಲಪಾತವನ್ನು ಸೃಷ್ಟಿಸುತ್ತದೆ ಐವತ್ಮೂರು ಫೀಟ್ ಸೊ ಈ ಒಂದು ಸುಂದರವಾದಂತಹ ಗೋಕಾಕ್ ಜಲಪಾತವನ್ನು ನಯಾಗ್ರ ಆಫ್ ಆಫ್ ಕರ್ನಾಟಕ ಅಂತ ಗುರುತಿಸಲಾಗುತ್ತೆ ನಯಾಗ್ರ ಅಂತಂದರೆ ಇದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾದಲ್ಲಿರುವಂತಹ ಒಂದು ಪ್ರಮುಖವಾದಂತಹ ಪ್ರಸಿದ್ಧ ಜಲಪಾತ ಆಗಿದೆ ಸೊ ಅದೇ ಒಂದು ಜಲಪಾತಕ್ಕೆ ನಮ್ಮ ಈ ಗೋಕಾಕ್ ಜಲಪಾತವನ್ನು ಕಂಪೇರ್ ಮಾಡಲಾಗುತ್ತೆ ಸೊ ನೆನ್ಪಿಟ್ಕೊಳ್ಳಿ ಗೋಕಾಕ್ ಜಲಪಾತ ಐವತ್ತ್ಮೂರು ಮೀಟರ್ ಎತ್ತರದಿಂದ ಈ ಘಟಪ್ರಭಾ ನದಿಯ ನೀರು ಪ್ರಪಾತಕ್ಕೆ ಧುಮುಕುತ್ತದೆ ಅದೇ ರೀತಿಯಾಗಿ ಈ ಸುಮಾರು ಈ ಘಟಪ್ರಭಾ ನದಿ ಎರಡು ಎಂಬತ್ತ್ಮೂರು ಕಿಲೋಮೀಟರ್ ಹರಿಯುವುದರ ಮೂಲಕ ಎಂಟು ಸಾವಿರದ ಎಂಟುನೂರ ಇಪ್ಪತ್ತೊಂಬತ್ತು ಚದರ ಕಿಲೋಮೀಟರ್ಗಳಷ್ಟು ಸ್ಕ್ವೇರ್ ಕಿಲೋಮೀಟರ್ಗಳಷ್ಟು ಜಲಾನಯನ ಪ್ರದೇಶವನ್ನು ಸೃಷ್ಟಿಸುತ್ತದೆ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಮೂಲಕ ಹರಿಯುವಂತಹ ನದಿ ಘಟಪ್ರಭಾ ನದಿಯಾಗಿದ್ದು ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾಗಿ ಗುರುತಿಸಿಕೊಳ್ಳುತ್ತದೆ ಈ ಘಟಪ್ರಭಾ ನದಿಯ ಪ್ರಮುಖ ಉಪನದಿಗಳು ಯಾವುವು ಅಂತಂದರೆ ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಈ ಎರಡೂ ನದಿಗಳು ಘಟಪ್ರಭಾ ನದಿಯ ಉಪನದಿಗಳಾಗಿವೆ ಅನ್ನೋದು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ಇವು ಘಟಪ್ರಭಾ ನದಿಯ ಉಪನದಿಗಳು ಈ ಘಟಪ್ರಭಾ ನದಿ ಏನಿದೆ ಇದು ಕೃಷ್ಣಾ ನದಿಯ ಉಪನದಿಯಾಗಿದೆ ಟ್ರಿಬ್ಯೂಟರಿ ಆಫ್ ಕೃಷ್ಣ ರಿವರ್ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿಯಾಗುತ್ತೆ ಸೊ ಘಟಪ್ರಭಾ ನದಿಯ ಬಗ್ಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ ಇನ್ನು ಮುಂದಿನ ಆರ್ಟಿಕಲ್ ಒಂದು ಸ್ಕೀಮ್ ರಿಲೇಟ್ ಆದಂತಹ ಮಾಹಿತಿಯಾಗಿದ್ದು ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಬಗ್ಗೆ ಡೀಟೇಲ್ ಆಗಿ ಈ ಆರ್ಟಿಕಲ್ನಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡಿಕೋಣ ಅದಕ್ಕಿಂತ ಮುಂಚೆ ಕಾಂಟೆಕ್ಸ್ಟನ್ನು ಕ್ಲಿಯರ್ ಆಗಿ ತಿಳ್ಕೊಳ್ಳೋದಾದರೆ ಇತ್ತೀಚೆಗೆ ಹೊಸದಾಗಿ ರಚನೆಯಾದಂತಹ ಸಚಿವ ಸಂಪುಟದ ಮೂಲಕ ಪ್ರಧಾನಮಂತ್ರಿ ಆವಾಸ್ ಯೋಜನೆಗೆ ಯೋಜನೆಯ ಅಡಿಯಲ್ಲಿ ಮುಂದಿನ ವರ್ಷಗಳಲ್ಲಿ ಸುಮಾರು ಮೂರು ಕೋಟಿ ಹೆಚ್ಚುವರಿಯಾದಂತಹ ಗ್ರಾಮೀಣ ಮತ್ತು ನಗರ ಮನೆಗಳನ್ನು ನಿರ್ಮಾಣ ಮಾಡುವಂತಹ ಒಂದು ನಿರ್ಧಾರವನ್ನು ಈ ಕ್ಯಾಬಿನೆಟ್ನಿಂದ ಕೈಗೊಳ್ಳಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಹೀಗಾಗಿ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಸಾಕಷ್ಟು ಯಶಸ್ವಿಯಾಗಿ ಇಂಪ್ಲಿಮೆಂಟ್ ಆಗ್ತಾ ಇರುವಂತಹ ಯೋಜನೆಯಾಗಿದ್ದು ಮುಂದಿನ ವರ್ಷಗಳಲ್ಲಿ ಸುಮಾರು ಮೂರು ಕೋಟಿ ಹೆಚ್ಚುವರಿ ಗ್ರಾಮೀಣ ಮತ್ತು ನಗರ ಮನೆಗಳನ್ನು ನಿರ್ಮಾಣ ಮಾಡುವಂತಹ ಒಂದು ಪ್ರಾಜೆಕ್ಟನ್ನು ಅಥವಾ ಒಂದು ನಿರ್ಧಾರವನ್ನು ಕೈಗೊಳ್ಳಲಾಗಿದೆ ಈ ಸ್ಕೀಮ್ ಬಗ್ಗೆ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಎರಡು ವಿಭಾಗಗಳನ್ನು ನಾವು ಗಮನಿಸಬಹುದು ಒಂದೇದ್ದು ಅರ್ಬನ್ ಅಥವಾ ನಗರ ಮತ್ತು ಇನ್ನೊಂದು ಗ್ರಾಮೀಣ ಅಥವಾ ರೂರಲ್ ಅಂತ ಗ್ರಾಮೀಣ ಸೊ ಈ ಎರಡು ರೀತಿಯಾದಂತಹ ಘಟಕಗಳಲ್ಲಿ ನಗರ ಪ್ರದೇಶದ ವಲ್ನರೆಬಲ್ ಕ್ಯಾಟಗರಿಗೆ ಅಥವಾ ದುರ್ಬಲ ವರ್ಗದವರಿಗೆ ಬಡವರಿಗೆ ಮತ್ತು ಗ್ರಾಮೀಣ ಪ್ರದೇಶದ ಬಡವರಿಗೆ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯ ಅಡಿಯಲ್ಲಿ ಕೈಗೆಟುಕುವಂತಹ ಬೆಲೆಯಲ್ಲಿ ವಸತಿ ಮನೆಗಳನ್ನು ನಿರ್ಮಾಣ ಮಾಡುವಂತಹ ಮತ್ತು ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿಯನ್ನು ಒದಗಿಸುವಂತಹ ಒಂದು ಯೋಜನೆ ವಸತಿ ನಿರ್ಮಾಣ ಯೋಜನೆ ಅಂತ ನಾವು ಕ್ಲಿಯರಾಗಿ ಸಿಂಪಲ್ಲಾಗಿ ನೆನ್ಪಿಟ್ಕೋಬೇಕು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಇದರಲ್ಲಿ ಎರಡು ವಿಭಾಗಗಳಿದ್ದು ನಗರ ಮತ್ತು ಗ್ರಾಮೀಣ ಅನ್ನುವ ಎರಡು ಘಟಕಗಳನ್ನು ನಾವು ಗುರುತಿಸಬಹುದಾಗಿದೆ ಸೊ ಆಲ್ರೆಡಿ ಸಾಕಷ್ಟು ಯಶಸ್ವಿಯಾಗಿ ನಡೀತಾ ಇರುವಂತಹ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಮೊದಲ ಬಾರಿಗೆ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೈದನೇ ತಾರೀಕಿನಂದು ಲಾಂಚ್ ಮಾಡಲಾಗಿತ್ತು ವೆರಿ ಇಂಪಾರ್ಟೆಂಟ್ ನೋಟ್ ಮಾಡಿಟ್ಕೊಳ್ಳಿ ಇದನ್ನು ಪ್ರಧಾನಮಂತ್ರಿ ಆವಾಸ್ ಯೋಜನೆ ಈಸ್ ಲಾಂಚ್ಡ್ ಇನ್ ಟೂ ಥೌಸಂಡ್ ಫಿಫ್ಟೀನ್ ಇಯರನ್ನು ಪ್ರಶ್ನೆಯಾಗಿ ಕೇಳ್ತಾ ಇರ್ತಾರೆ ಪ್ರಿಲಿಮ್ಸ್ನಲ್ಲಿ ಇದರ ಮುಖ್ಯ ಗುರಿ ಏನಾಗಿತ್ತು ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡನೇ ಇಸುವೆಯ ವೇಳೆಗೆ ದೇಶದಾದ್ಯಂತ ಎಲ್ಲ ನಗರ ಪ್ರದೇಶಗಳಲ್ಲೂ ಕೂಡ ಈ ವಲ್ನರೆಬಲ್ ಕ್ಯಾಟಗರಿಯಲ್ಲಿ ಬರುವಂತಹ ಜನರಿಗೆ ಅಥವಾ ದುರ್ಬಲ ವರ್ಗದ ಜನರಿಗೆ ವಸತಿಗಳನ್ನು ಪಕ್ಕಾ ಮನೆಗಳನ್ನು ಒದಗಿಸುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಳ್ಳಲಾಗಿತ್ತು ಸೊ ಇಲ್ಲಿವರೆಗೂ ಕೂಡ ಸಾಕಷ್ಟು ಯಶಸ್ವಿಯಾಗಿ ನಡೀತಾ ಇರುವಂತಹ ಯೋಜನೆ ಪ್ರವಾಸ್ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಂತ ನಾವು ನೆನ್ಪಿಟ್ಕೋಬೇಕು ಇನ್ನು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇರುವಂತಹ ಮಿನಿಸ್ಟ್ರಿ ಯಾವುದು ಅಂತ ಕೂಡ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಇಂಪಾರ್ಟೆಂಟ್ ಆಗುತ್ತೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್ ಮಿನಿಸ್ಟ್ರಿಯ ಅಡಿಯಲ್ಲಿ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಅಥವಾ ಅರ್ಬನ್ ಈ ಒಂದು ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಮುಖ್ಯವಾಗಿ ಈ ನಗರ ಪ್ರದೇಶಗಳಲ್ಲಿ ವಾಸಿಸ್ತಾ ಇರುವಂತಹ ಬಡ ಜನರಾಗಿರ್ಬೋದು ಅಥವಾ ಸ್ಲಮ್ ನಿವಾಸಿಗಳಾಗಿರ್ಬೋದು ಅವರಿಗೆ ಕೈಗೆಟುಕುವಂತಹ ಬೆಲೆಗಳಲ್ಲಿ ವಸತಿ ಕ್ರೆಡಿಟ್ ಲಿಂಕ್ಡ್ ಸಬ್ಸಿಡಿಯನ್ನು ಒದಗಿಸುವುದರೊಂದಿಗೆ ವಸತಿಗಳನ್ನು ಮನೆಗಳನ್ನು ಕಟ್ಟಿಕೊಡುವಂತಹ ಒಂದು ಮುಖ್ಯ ಉದ್ದೇಶವನ್ನು ಇಟ್ಟುಕೊಳ್ಳಲಾಗಿತ್ತು ಮುಖ್ಯವಾಗಿ ಅವರಿಗೆ ಅವಶ್ಯಕ ಇರುವಂತಹ ಈ ಮನೆಗಳ ಮನೆಗಳಲ್ಲಿ ಶೌಚಾಲಯಗಳು ನೀರು ಸರಬರಾಜು ಮಾಡುವಂತಹ ವ್ಯವಸ್ಥೆ ವಿದ್ಯುತ್ ಅನುಕೂಲ ಮತ್ತು ಅಡುಗೆ ಮನೆಯಂತಹ ಪ್ರಮುಖ ಮೂಲಭೂತ ಸೌಕರ್ಯಗಳನ್ನು ಈ ಒಂದು ಆವಾಸ್ ಯೋಜನೆಯಲ್ಲಿ ನಿರ್ಮಾಣ ಮಾಡಲಾಗುವಂತಹ ಮನೆಗಳಲ್ಲಿ ಪ್ರೊವೈಡ್ ಮಾಡಲಾಗುತ್ತದೆ ಅದರಲ್ಲೂ ಕೂಡ ಮು ಮುಖ್ಯವಾಗಿ ಈ ಮಹಿಳಾ ಸಬಲೀಕರಣದ ಮೇಲೆ ಫೋಕಸ್ ಮಾಡಿರುವಂತಹ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಏನಿದೆ ಈ ನಗರ ಪ್ರದೇಶಗಳಲ್ಲಿ ವಾಸಿಸ್ತಾ ಇರುವಂತಹ ಮನೆಯ ಮಹಿಳಾ ಸದಸ್ಯರ ಹೆಸರಿನಲ್ಲಿ ಮತ್ತು ಈ ಯಜಮಾನ ಮತ್ತು ಮಹಿಳಾ ಸದಸ್ಯ ಇಬ್ಬರ ಜಂಟಿಯಾದಂತಹ ಹೆಸರಿನಲ್ಲಿ ಮನೆಗಳ ಮಾಲೀಕತ್ವವನ್ನು ಒದಗಿಸುವುದರ ಮೇಲೆ ಮುಖ್ಯವಾಗಿ ಫೋಕಸ್ ಅನ್ನು ಮಾಡುತ್ತೆ ಸೊ ಈ ಒಂದು ಕಾರಣದಿಂದ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಯೋಜನೆ ಏನಿದೆ ಇದು ಮಹಿಳಾ ಸಬಲೀಕರಣಕ್ಕೂ ಕೂಡ ಹೆಚ್ಚಿನ ಒಂದು ಎಂಪಾಸೈಝನ್ನು ಮಾಡ್ತಾ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇನ್ನು ಇದರ ಫಲಾನುಭವಿಗಳನ್ನು ನಾವು ಸ್ಪೆಸಿಫಿಕ್ಕಾಗಿ ಗುರುತಿಸೋದಾದರೆ ನಗರ ಪ್ರದೇಶದಲ್ಲಿ ವಾಸಿಸ್ತಾ ಇರುವಂತಹ ದುರ್ಬಲ ವರ್ಗಗಳಾದಂತಹ ವಿಕಲಚೇತನರಾಗಿರ್ಬೋದು ಹಿರಿಯ ನಾಗರಿಕರಾಗಿರ್ಬೋದು ಎಸ್ ಸಿ ಎಸ್ ಟಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಜನ ಒ ಬಿ ಸಿ ಆಗಿರ್ಬೋದು ಅಲ್ಪಸಂಖ್ಯಾತರು ಮೈನಾರಿಟೀಸ್ ಅಂತ ಕರಿತೇವೆ ಸಿಂಗಲ್ ವುಮನ್ ಆಗಿರ್ಬೋದು ಟ್ರಾನ್ಸ್ಜೆಂಡರ್ ಆಗಿರ್ಬೋದು ತೃತೀಯ ಲಿಂಗಿಗಳು ಅಂತ ನಾವು ಗುರುತಿಸ್ತೇವೆ ಮತ್ತು ಇತರ ಸಮಾಜದ ದುರ್ಬಲ ವರ್ಗಗಳಿಗೆ ಪ್ರಯಾರಿಟಿಯನ್ನು ಒದಗಿಸಿ ಈ ಒಂದು ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಯೋಜನೆಯನ್ನು ಇಂಪ್ಲಿಮೆಂಟ್ ಇದೆ ಎರಡು ಸಾವಿರದ ಹದಿನೈದನೇ ಇಸುವಿಯಲ್ಲಿ ಇದನ್ನು ಲಾಂಚ್ ಮಾಡಲಾಗಿತ್ತು ಸೊ ಇದೇ ಒಂದು ಯಶಸ್ಸಿನ ಒಂದು ಬ್ಯಾಕ್ ಡ್ರಾಪ್ನಲ್ಲಿ ಕಂಟಿನ್ಯೂ ಮಾಡ್ತಾ ಇದನ್ನು ಗ್ರಾಮೀಣಾಭಿವೃದ್ಧಿ ಯೋಜನೆಯಾಗಿ ಕೂಡ ಇಂಪ್ಲಿಮೆಂಟ್ ಮಾಡಲಾಗುತ್ತೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಗ್ರಾಮೀಣ ಅನ್ನುವ ಈ ಒಂದು ಎರಡನೇ ಕ್ಯಾಟಗರಿಯನ್ನು ಎರಡು ಸಾವಿರದ ಹದಿನಾರನೇ ಇಸುವಿಯಲ್ಲಿ ಲಾಂಚ್ ಮಾಡಲಾಗುತ್ತದೆ ಏಪ್ರಿಲ್ ಒಂದು ಎರಡು ಸಾವಿರದ ಹದಿನಾರನೇ ಇಸುವಿಯಲ್ಲಿ ಅದಕ್ಕಿಂತ ಹಿಂದೆ ಅಸ್ತಿತ್ವದಲ್ಲಿದ್ದಂತಹ ಗ್ರಾಮೀಣ ವಸತಿ ಯೋಜನೆಯಾದಂತಹ ಇಂದಿರಾ ಗಾಂಧಿ ಆವಾಸ್ ಯೋಜನೆಗೆ ರಿಪ್ಲೇಸ್ಮೆಂಟಾಗಿ ಈ ಪ್ರಧಾನಮಂತ್ರಿ ಆವಾಸ್ ಗ್ರಾಮೀಣ ಯೋಜನೆಯನ್ನು ಎರಡು ಸಾವಿರದ ಹದಿನಾರರಲ್ಲಿ ಲಾಂಚ್ ಮಾಡಲಾಗುತ್ತೆ ಇದರ ಉದ್ದೇಶ ಕೂಡ ಕ್ಲಿಯರ್ ಆಗಿರುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರ ವೇಳೆಗೆ ಅಂದರೆ ಲಾಂಚ್ ಮಾಡಿದ ವರ್ಷದಿಂದ ಆರು ವರ್ಷಗಳ ವೇ ವೇಳೆಗೆ ಎಲ್ಲರಿಗೂ ಪಕ್ಕಾ ಮನೆಗಳನ್ನು ವಸತಿಯನ್ನು ಒದಗಿಸುವಂತಹ ಉದ್ದೇಶವನ್ನು ಈ ಪ್ರಧಾನಮಂತ್ರಿ ಆವಾಸ್ ಗ್ರಾಮೀಣ್ ಯೋಜನೆ ಹೊಂದಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇನ್ನು ಇದರ ಇಂಪ್ಲಿಮೆಂಟಿಂಗ್ ಏಜೆನ್ಸಿ ಮಿನಿಸ್ಟ್ರಿ ಯಾವುದು ಅಂತಂದರೆ ಕೇಂದ್ರ ಗ್ರಾಮೀಣಾಭಿವೃದ್ಧಿ ಸಚಿವಾಲಯದ ಅಡಿಯಲ್ಲಿ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟ್ರಿಯ ಅಡಿಯಲ್ಲಿ ಈ ಪ್ರಧಾನಮಂತ್ರಿ ಆವಾಸ್ ಗ್ರಾಮೀಣ ಯೋಜನೆಯನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ ಇದು ಎರಡನೇ ಘಟಕವಾಗಿದ್ದು ಅರ್ಬನ್ನನ್ನು ಎರಡು ಸಾವಿರದ ಹದಿನೈದರಲ್ಲಿ ಗ್ರಾಮೀಣ ಇದನ್ನು ಎರಡು ಸಾವಿರದ ಹದಿನಾರರಲ್ಲಿ ಲಾಂಚ್ ಮಾಡಲಾಗುತ್ತೆ ಇದಕ್ಕಿಂತ ಹಿಂದೆ ಅಸ್ತಿತ್ವದಲ್ಲಿದ್ದಂಥ ಎಕ್ಸಿಸ್ಟ್ ಆಗ್ತಾ ಇದ್ದಂಥ ಇಂದಿರಾ ಗಾಂಧಿ ಆವಾಸ್ ಯೋಜನೆಯನ್ನು ರಿಪ್ಲೇಸ್ ಮಾಡುವುದರ ಮೂಲಕ ಪ್ರಧಾನಮಂತ್ರಿ ಆವಾಸ್ ಗ್ರಾಮೀಣ ಯೋಜನೆಯನ್ನು ಲಾಂಚ್ ಮಾಡಲಾಗುತ್ತೆ ಎರಡು ಸಾವಿರದ ಹದಿನಾರು ವೆರಿ ಇಂಪಾರ್ಟೆಂಟ್ ನೋಟ್ ಮಾಡಿ ಇಟ್ಕೊಳ್ಳಿ ಆಗಲೇ ತಿಳಿಸಿದ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರ ಒಳಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ಮನೆ ಇಲ್ಲದಂತಹ ಜನರನ್ನು ಗುರುತಿಸಿ ಅಥವಾ ಕಚ್ಚಾ ಮನೆಯಲ್ಲಿ ಅಥವಾ ಪಾಳು ಬಿದ್ದ ಮನೆಯಲ್ಲಿ ವಾಸಿಸ್ತಾ ಇರುವಂತಹ ಈ ವಲ್ನರೆಬಲ್ ಕ್ಯಾಟಗರಿಗಳನ್ನು ಗುರುತಿಸಿ ಗ್ರಾಮೀಣ ಕುಟುಂಬಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಆಗಲೇ ತಿಳಿಸಿದ ಹಾಗೆ ಶೌಚಾಲಯ ಆಗಿರ್ಬೋದು ಈ ನೀರಿನ ಕುಡಿಯೋ ನೀರಿನ ಸರಬರಾಜು ಆಗಿರಬಹುದು ಅಥವಾ ಈ ವಿದ್ಯುತ್ತನ್ನು ಪ್ರೊವೈಡ್ ಮಾಡುವುದಾಗಿರ್ಬೋದು ಈ ರೀತಿಯಾಗಿ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವುದರೊಂದಿಗೆ ಪಕ್ಕಾ ಮನೆಗಳನ್ನು ನಿರ್ಮಾಣ ಮಾಡಿಕೊಡುವಂತಹ ಕ್ರೆಡಿಟ್ ಲಿಂಕ್ಡ್ ಯೋಜನೆಯಾಗಿ ಪ್ರಧಾನಮಂತ್ರಿ ಆವಾಸ್ ಗ್ರಾಮೀಣ ಯೋಜನೆಯನ್ನು ಲಾಂಚ್ ಮಾಡಲಾಗುತ್ತೆ ಮುಖ್ಯವಾಗಿ ಈ ಬಿಲೋ ಪಾವರ್ಟಿ ಲೈನ್ ಅಥವಾ ಬಡತನ ರೇಖೆಗಿಂತ ಕೆಳಗಿರುವಂತಹ ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲ ನೀಡುವಂತಹ ನಿಟ್ಟಿನಲ್ಲಿ ಅನುದಾನದ ರೂಪದಲ್ಲಿ ಈ ಒಂದು ನೆರವನ್ನು ನೀಡಿ ಕಚ್ಚಾ ಮನೆಗಳನ್ನು ಪಕ್ಕಾ ಮನೆಗಳಾಗಿ ನಿರ್ಮಾಣ ಮಾಡುವಂತಹ ಒಂದು ಅಪ್ಗ್ರೇಡೇಷನ್ ಆಗಿ ಕೂಡ ಈ ಪ್ರಧಾನಮಂತ್ರಿ ಆವಾಸ್ ಯೋಜನೆಯನ್ನು ಗುರುತಿಸಲಾಗುತ್ತದೆ ಇನ್ನು ಇದರ ಮುಖ್ಯ ಬೆನಿಫಿಷರೀಸ್ಗಳನ್ನು ಗುರುತಿಸೋದಾದರೆ ಆಲ್ರೆಡಿ ಆಲ್ಮೋಸ್ಟ್ ಸೇಮ್ ಇದೆ ಆದರೆ ಸ್ವಲ್ಪ ಡಿಫ್ರೆನ್ಸ್ ಏನಿದು ಅಂತಂದರೆ ಈ ಎಸ್ ಸಿ ಎಸ್ ಟಿ ಸಮುದಾಯದ ಜನರು ಮತ್ತು ಈ ಬಾಂಡೆಡ್ ಲೇಬರ್ ಅಥವಾ ಈ ಜೀತ ಪದ್ಧತಿಯಲ್ಲಿ ತೊಡಗಿದ್ದಂತಹ ಅದರಿಂದ ಮುಕ್ತರಾದಂತಹ ಕಾರ್ಮಿಕರಿಗೆ ಅವರನ್ನು ಗುರುತಿಸಿ ಮತ್ತು ಎಸ್ ಸಿ ಎಸ್ ಟಿ ಅಲ್ಲದೇ ಇರುವಂತಹ ಜನರನ್ನು ವಿಧವೆಯರು ರಕ್ಷಣಾ ಸಿಬ್ಬಂದಿಯ ಸಂಬಂಧಿಕರಾಗಿರ್ಬೋದು ಮಾಜಿ ಸೈನಿಕರಾಗಿರ್ಬೋದು ಅಥವಾ ಈ ಅರೆ ಸೈನಿಕ ಪಡೆಗಳ ನಿವೃತ್ತ ಸದಸ್ಯರು ಅಂಗವಿಕಲರು ಅಲ್ಪಸಂಖ್ಯಾತರು ಈ ರೀತಿಯಾದಂಥ ಸಮುದಾಯಗಳನ್ನು ಗುರುತಿಸಿ ಈ ಫಲಾನುಭವಿಗಳನ್ನು ಸೆಲೆಕ್ಟ್ ಮಾಡಲಾಗುತ್ತದೆ ಇದು ಕೇಂದ್ರ ಪ್ರಾಯೋಜಿತ ಯೋಜನೆಯಾಗಿದ್ದು ಕೇಂದ್ರ ಮತ್ತು ಆಯಾ ರಾಜ್ಯಗಳ ಸ ರಾಜ್ಯ ಸರ್ಕಾರದಿಂದ ಫಂಡಿಂಗ್ಸ್ಗಳನ್ನು ಪ್ರೊವೈಡ್ ಮಾಡಲಾಗುತ್ತೆ ಮುಖ್ಯವಾಗಿ ಈ ಒಂದು ನಿಧಿಗಳನ್ನು ಪ್ರೊವೈಡ್ ಮಾಡುವುದರಲ್ಲಿ ಅರವತ್ತು ಪರ್ಸೆಂಟ್ನಷ್ಟು ಕೇಂದ್ರ ಸರ್ಕಾರದಿಂದ ಪ್ರೊವೈಡ್ ಮಾಡಿದರೆ ಉಳಿದ ನಲವತ್ತು ಪರ್ಸೆಂಟ್ನಷ್ಟು ಈ ಒಂದು ಸಬ್ಸಿಡಿಗಳನ್ನು ಅಥವಾ ಫಂಡಿಂಗ್ಸ್ಗಳನ್ನು ಆಯಾ ರಾಜ್ಯ ಸರ್ಕಾರಗಳಿಂದ ಒದಗಿಸಲಾಗುತ್ತೆ ಅನ್ನೋದು ಇಂಪಾರ್ಟೆಂಟ್ ಆದಂತಹ ಮಾಹಿತಿ ಸೊ ದ್ಯಾಟ್ ಈಸ್ ವೈ ಇಟ್ ಈಸ್ ಅ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಅಂತ ಗುರುತಿಸಿಕೊಳ್ಳುತ್ತೆ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಗಿದ್ದರೆ ಹಂಡ್ರೆಡ್ ಪರ್ಸೆಂಟ್ ಫಂಡಿಂಗ್ಸನ್ನು ಕೇಂದ್ರ ಸರ್ಕಾರದಿಂದ ನೀಡಲಾಗ್ತಾ ಇತ್ತು ಆದರೆ ಇದರಲ್ಲಿ ಶೇರಿಂಗ್ ಮಾಡಲಾಗುತ್ತೆ ಇದು ಪ್ರಧಾನಮಂತ್ರಿ ಅಂತ ಹೆಸರಿದ್ದರೂ ಕೂಡ ರಾಜ್ಯ ಸರ್ಕಾರಗಳಿಂದ ಇದರ ಒಂದು ನಿಧಿಯನ್ನು ಕಾಂಟ್ರಿಬ್ಯೂಟ್ ಮಾಡಲಾಗುತ್ತೆ ಇನ್ನು ಈಶಾನ್ಯ ಭಾಗದಲ್ಲಿರುವಂತಹ ರಾಜ್ಯಗಳು ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿರುವಂತಹ ಕೆಲವೊಂದಿಷ್ಟು ವಿಶೇಷ ಕ್ಯಾಟಗರಿಯಲ್ಲಿರುವಂತಹ ರಾಜ್ಯಗಳಿಗೆ ತೊಂಬತ್ತು ಪರ್ಸೆಂಟ್ನಷ್ಟು ಅನುದಾನವನ್ನು ಸೆಂಟ್ರಲ್ ಗೌರ್ಮೆಂಟ್ನಿಂದ ಮತ್ತು ಉಳಿದಂಥ ಹತ್ತು ಪರ್ಸೆಂಟ್ನಷ್ಟು ಅನುದಾನವನ್ನು ನೂರಕ್ಕೆ ಹತ್ತು ರೂಪಾಯಿಯನ್ನು ಈಶಾನ್ಯ ಭಾಗದ ರಾಜ್ಯಗಳು ಅಥವಾ ಗುಡ್ಡಗಾಡು ಪ್ರದೇಶಗಳು ಸ್ಪೆಷಲ್ ಕ್ಯಾಟಗರಿಯಲ್ಲಿರುವಂಥ ರಾಜ್ಯಗಳು ಫಂಡಿಂಗ್ಸನ್ನು ನೀಡಬೇಕಾಗುತ್ತೆ ಸೊ ಕ್ಲಿಯರ್ ಆಯಿತು ಅಂತ ಅನ್ಕೋತೇನೆ ಪ್ರಧಾನಮಂತ್ರಿ ಆವಾಸ್ ಗ್ರಾಮೀಣ ಯೋಜನೆ ಮತ್ತು ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆ ಅಂತ ಅರ್ಬನ್ ಸ್ಕೀಮನ್ನು ಮೊದಲಿಗೆ ಲಾಂಚ್ ಮಾಡಲಾಗುತ್ತೆ ಎರಡು ಸಾವಿರದ ಹದಿನೈದರಲ್ಲಿ ಅದಾದ ನಂತರ ಅದರ ಮುಂದಿನ ವರ್ಷ ಈ ಗ್ರಾಮೀಣ ಯೋಜನೆಯನ್ನು ಕೂಡ ಆಲ್ರೆಡಿ ಅಸ್ತಿತ್ವದಲ್ಲಿದ್ದಂತಹ ಇಂದಿರಾ ಆವಾಸ್ ಯೋಜನೆಯ ರಿಪ್ಲೇಸ್ಮೆಂಟಾಗಿ ಪ್ರಧಾನಮಂತ್ರಿ ಆವಾಸ್ ಗ್ರಾಮೀಣ ಯೋಜನೆಯನ್ನು ಲಾಂಚ್ ಮಾಡಲಾಗುತ್ತದೆ ಇದರ ಉದ್ದೇಶವನ್ನು ಕೂಡ ಕ್ಲಿಯರಾಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರಿ ಅಂತ ಅನ್ಕೋತೀನಿ ಮುಂದಿನ ಆರ್ಟಿಕಲ್ ಏನು ಅಂತ ನೋಡೋಣ ಪ್ರವಾಹ ಅನ್ನುವ ಈ ಸಾಫ್ಟ್ವೇರನ್ನು ಇತ್ತೀಚೆಗೆ ನಮ್ಮ ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯಾದಂತಹ ಇಸ್ರೋದಿಂದ ಡೆವಲಪ್ ಮಾಡಲಾಗಿದೆ ಅಭಿವೃದ್ಧಿಪಡಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು ಸೊ ಈ ಪ್ರವಾಹ ಸಾಫ್ಟ್ವೇರ್ ಬಗ್ಗೆ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಗಗನ್ ಯಾನ್ ಬಗ್ಗೆ ನಾವು ಸಾಕಷ್ಟು ಬಾರಿ ಡಿಸ್ಕಸ್ ಮಾಡಿದ್ದೇವೆ ಮಾನವ ಸಹಿತವಾಗಿ ಈ ಸ್ಪೇಸ್ ಕ್ರಾಫ್ಟ್ಗಳ ಮೂಲಕ ಅಥವಾ ಬಾಹ್ಯಾಕಾಶ ನೌಕೆಗಳ ಮೂಲಕ ಮಾನವನನ್ನು ಭೂಮಿಯಿಂದ ಹೊತ್ತೊಯ್ಯುವಂತಹ ಮತ್ತು ವಾಪಸ್ ಭೂಮಿಗೆ ಕರೆತರುವಂತಹ ಒಂದು ಪ್ರಮುಖ ಉದ್ದೇಶವನ್ನು ಇಟ್ಕೊಂಡು ಗಗನ್ ಯಾನ್ ಅನ್ನುವ ಈ ಯೋಜನೆಯನ್ನು ಮಿಷನ್ನನ್ನು ಭಾರತದ ಇಸ್ರೋ ಸಂಸ್ಥೆಯಿಂದ ಅಭಿವೃದ್ಧಿಪಡಿಸಲಾಗ್ತಾ ಇದೆ ಅಥವಾ ಆ ಒಂದು ನಿಟ್ಟಿನಲ್ಲಿ ಕೆಲಸ ಕಾರ್ಯಗಳು ನಡೀತಾ ಇವೆ ಸೊ ಇದೇ ಒಂದು ಗಗನ್ ಯಾನ್ ಪ್ರೋಗ್ರಾಮಿಗೆ ಅನುಕೂಲ ಆಗುವಂತಹ ನಿಟ್ಟಿನಲ್ಲಿ ಈ ಕಂಪ್ಯೂಟೇಷನಲ್ ಫ್ಲುಡ್ ಡೈನಾಮಿಕ್ ಸಾಫ್ಟ್ವೇರನ್ನು ಅಭಿವೃದ್ಧಿಪಡಿಸಲಾಗಿದೆ ಇಸ್ರೋದಿಂದ ಅದರ ಹೆಸರೇನು ಅಂತಂದರೆ ಪ್ರವಾಹ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಪ್ರವಾಹ ಇದರ ಫುಲ್ ಫಾರ್ಮನ್ನು ಕೂಡ ಗುರುತಿಸಬೇಕಾಗಿದ್ದು ಪ್ಯಾರಲಲ್ ರ್ಯಾನ್ಸ್ ಸಾಲ್ವರ್ ಫಾರ್ ಏರೋಸ್ಪೇಸ್ ವಹಿಕಲ್ ಏರೋಥರ್ಮೋ ಡೈನಾಮಿಕ್ ಅನಾಲಿಸಿಸ್ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಪ್ಯಾರಲಲ್ ರ್ಯಾನ್ಸ್ ಸಾಲ್ವರ್ ಫಾರ್ ಏರೋಸ್ಪೇಸ್ ವಹಿಕಲ್ ಏರೋಥರ್ಮೋ ಡೈನಾಮಿಕ್ ಅನಾಲಿಸಿಸ್ ಅಂತ ಸೊ ಸ್ವಲ್ಪ ಶಾರ್ಟಾಗಿ ಇದನ್ನು ನೀವು ಶಾರ್ಟ್ಕಟ್ ಆಗಿ ನೆನ್ಪಿನಲ್ಲಿ ಇಟ್ಕೊಳ್ಳೋಕ್ಕೆ ಟ್ರೈ ಮಾಡಿ ಪ್ರವಾಹ ಇದರ ಫುಲ್ ಫಾರ್ಮನ್ನು ಏನಾದರೂ ಏನೂ ಕೇಳಲ್ಲ ಆದರೂ ಕೂಡ ಸ್ವಲ್ಪ ಗೋತ್ರ ಮಾಡ್ಕೊಳ್ಳಿ ಈ ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ಸ್ ಅಂದರೆ ಏನು ಅಂತ ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಇದು ಮೆಕ್ಯಾನಿಕಲ್ ಅಥವಾ ಈ ಫ್ಲೂಡ್ ಡೈನಾಮಿಕ್ಸ್ ಫ್ಲೂಡ್ ಮೆಕ್ಯಾನಿಕ್ಸ್ಗೆ ರಿಲೇಟ್ ಆದಂತಹ ಒಂದು ವಿಭಾಗವಾಗುತ್ತೆ ಕಂಪ್ಯೂಟೇಶ್ನಲ್ ಫ್ಲೂಡ್ ಡೈನಾಮಿಕ್ಸ್ ಅಂತಂತಂದ್ರೆ ಅಂತ ಅದರ ಅರ್ಥ ಈ ಗಾಳಿಗೆ ವಿರುದ್ಧವಾಗಿ ಚಲಿಸ್ತಾ ಇರುವಂತಹ ಯಾವುದೇ ಒಂದು ವಸ್ತು ಫಾರ್ ಎಕ್ಸಾಂಪಲ್ ಕಾರ್ ಆಗಿರ್ಬೋದು ಏರೋಪ್ಲೇನ್ ಆಗಿರ್ಬೋದು ಅಥವಾ ರಾಕೆಟ್ ಆಗಿರ್ಬೋದು ಯಾವುದೇ ಒಂದು ವಸ್ತು ಏರ್ ಗಾಳಿ ಅಥವಾ ಈ ಗ್ಯಾಶಿಯಸ್ ಮಾಧ್ಯಮದ ಮೂಲಕ ಅನಿಲದ ಮಾಧ್ಯಮದ ವಿರುದ್ಧವಾಗಿ ಸಾಕ್ತಾ ಇರುವಂತಹ ಈ ಒಂದು ವಸ್ತು ಯಾವ ರೀತಿಯಾಗಿ ಈ ಗಾಳಿ ಅಥವಾ ಅನಿಲದಿಂದ ಪ್ರಭಾವಕ್ಕೆ ಒಳಗಾಗುತ್ತೆ ಯಾವ ಯಾವ ಆ ಒಂದು ವಸ್ತುವಿನ ಭಾಗದಲ್ಲಿ ಈ ಗಾಳಿ ಮತ್ತು ಅನಿಲದ ಪ್ರಭಾವ ಬೀರುತ್ತೆ ಅಂತ ಅಧ್ಯಯನ ಮಾಡುವಂತಹ ಒಂದು ಆಳವಾದಂತಹ ಡೈನಾಮಿಕ್ಸ್ನ ವಿಭಾಗವಾಗಿ ಮೆಕ್ಯಾನಿಕ್ ಡೈಮ ಡೈನಾಮಿಕ್ಸ್ನ ವಿಭಾಗವಾಗಿ ಈ ಏರೋ ಡೈನಾಮಿಕ್ಸನ್ನು ಗುರುತಿಸಲಾಗುತ್ತೆ ಸೊ ಈ ಏರೋ ಡೈನಾಮಿಕ್ಸ್ ಅಧ್ಯಯನವನ್ನು ಕಂಪ್ಯೂಟೇಷನಲ್ ಆಗಿ ಕಂಪ್ಯೂಟರೈಸ್ಡ್ ಆಗಿ ಅಧ್ಯಯನ ಮಾಡುವಂತಹ ಒಂದು ಸಿಮ್ಯುಲೇಷನ್ ವಿಭಾಗವನ್ನು ಕಂಪ್ಯೂಟೇಷನಲ್ ಫ್ಲೂಡ್ ಡೈನಾಮಿಕ್ಸ್ ಅಂತ ಗುರುತಿಸಲಾಗುತ್ತೆ ಸೊ ಈ ರೀತಿಯಾಗಿ ಈ ಗಗನ್ ಯಾನ್ ಪ್ರೋಗ್ರಾಮ್ಗೆ ಅವಶ್ಯಕ ಇರುವಂತಹ ರಾಕೆಟ್ಗಳಾಗಿರ್ಬೋದು ವಿಮಾನಗಳಾಗಿರ್ಬೋದು ಅಥವಾ ಸ್ಪೇಸ್ ಕ್ರಾಫ್ಟ್ಗಳ ಮೇಲೆ ಈ ವಾತಾವರಣದ ಗಾಳಿಯಾಗಿರ್ಬೋದು ಅಥವಾ ಇತರ ಅನಿಲದ ಮಾಧ್ಯಮಗಳಿಂದ ಯಾವ ರೀತಿಯಾಗಿ ಆ ಒಂದು ರಾಕೆಟ್ ಅಥವಾ ಸ್ಪೇಸ್ ಕ್ರಾಫ್ಟ್ ಮೇಲೆ ಪ್ರಭಾವ ಬೀರಲಾಗುತ್ತೆ ಇಂಪ್ಯಾಕ್ಟನ್ನು ಮಾಡಲಾಗುತ್ತೆ ಅಂತ ಡೀಟೇಲ್ ಆಗಿ ಸ್ಟಡಿ ಮಾಡುವಂತಹ ಉದ್ದೇಶದಿಂದ ಈ ಒಂದು ಸಿಮ್ಯುಲೇಷನ್ ಸಾಫ್ಟ್ವೇರನ್ನು ಡೆವಲಪ್ ಮಾಡಲಾಗಿದೆ ಕಂಪ್ಯೂಟೇಷನಲ್ ಫ್ಲೂಡ್ ಡೈನಾಮಿಕ್ಸ್ ಅಂತ ಇದರ ಸಾಫ್ಟ್ವೇರನ್ನು ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಇದರ ಹೆಸರು ವೆರಿ ಇಂಪಾರ್ಟೆಂಟ್ ಪ್ರವಾಹ ಅಂತ ಇದೊಂದು ಸಿ ಎಫ್ ಡಿ ಸಾಫ್ಟ್ವೇರ್ ಆಗಿದೆ ಇದನ್ನು ಅಭಿವೃದ್ಧಿಪಡಿಸಿದಂತಹ ಸಂಸ್ಥೆ ಹೆಸರು ಇಸ್ರೋ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಈ ಒಂದು ಇಮೇಜ್ನಲ್ಲೂ ಕೂಡ ನೋಡ್ಬೋದು ಯಾವ ರೀತಿಯಾಗಿ ಈ ಸಿ ಎಫ್ ಡಿ ಕ್ಯಾಲ್ಕುಲೇಷನನ್ನು ಮಾಡಲಾಗುತ್ತೆ ಅಂತ ಇಂಜಿನಿಯರ್ಸ್ಗಳಿಂದ ಏರೋ ಡೈನಾಮಿಕ್ಸ್ ಇಂಜಿನಿಯರ್ ಅಥವಾ ಏರೋನಾಟಿಕಲ್ ಇಂಜಿನಿಯರ್ಸಿಂದ ಈ ಒಂದು ಈ ರೀತಿಯಾದಂತಹ ಡಿಟೇಲ್ ಆದಂಥ ಸಿಮ್ಯುಲೇಷನ್ಸ್ಗಳ ಮೂಲಕ ಇದನ್ನು ಸ್ಟಡಿ ಮಾಡಲಾಗುತ್ತೆ ಯಾವ ರೀತಿಯಾಗಿ ಈ ಒಂದು ಸ್ಪೇಸ್ ಕ್ರಾಫ್ಟ್ ಎಕ್ಸಾಂಪಲನ್ನು ಸ್ಪೇಸ್ ಕ್ರಾಫ್ಟ್ ಬಾಹ್ಯಾಕಾಶದಲ್ಲಿ ಅಥವಾ ವಾತಾವರಣದಲ್ಲಿ ಚಲಿಸಬೇಕಾದ್ರೆ ಅದರ ಮೇಲೆ ಈ ಗ್ಯಾಷಿಯಸ್ ಮೀಡಿಯಮ್ ಆಗಿರ್ಬೋದು ಅಥವಾ ಫ್ಲೂಡ್ ಅಂತ ನಾವು ಕರಿತೇವೆ ಫ್ಲೂಡ್ ಮೀಡಿಯಮ್ ಅಂತ ಫ್ಲೂಡ್ ಆಗಿರ್ಬೋದು ಗಾಳಿ ಆಗಿರ್ಬೋದು ಈ ಒಂದು ವಸ್ತುವಿನ ಮೇಲೆ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರುತ್ತೆ ಅದರಿಂದ ಯಾವ ಯಾವ ಭಾಗಗಳಿಗೆ ತೊಂದರೆ ಆಗುವಂಥ ಸಾಧ್ಯತೆ ಇದೆ ಅಂತ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಂಥ ಸಿಮ್ಯುಲೇಷನ್ ಸಾಫ್ಟ್ವೇರನ್ನು ಪ್ರವಾಹ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಈ ಇಮೇಜ್ನಲ್ಲೂ ಕೂಡ ನೋಡ್ಬೋದು ಈ ಏರ್ ಅಥವಾ ಗಾಳಿ ಮಾಧ್ಯಮ ಅಷ್ಟೇ ಅಲ್ಲದೆ ಅನಿಲದ ಮಾಧ್ಯಮ ಅಷ್ಟೇ ಅಲ್ಲದೆ ಅದರಲ್ಲಿ ಥರ್ಮೋ ಡೈನಾಮಿಕ್ಸನ್ನು ಕೂಡ ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವಂತಹ ಒಂದು ವಿಭಾಗವನ್ನು ಇನ್ಕ್ಲೂಡ್ ಮಾಡಿದರೆ ಇದನ್ನು ಏರೋಥರ್ಮ್ ಏರೋಥರ್ಮೋ ಡೈನಾಮಿಕ್ ಅನಾಲಿಸ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಅಂದರೆ ಉಷ್ಣಾಂಶ ಯಾವ ರೀತಿಯಾಗಿ ಭಾಗದ ಮೇಲೆ ಪ್ರಭಾವವನ್ನು ಬೀರುತ್ತೆ ಅಂತ ಈ ಒಂದು ಅನಾಲಿಸಿಸ್ ಮೂಲಕ ಸಿಮ್ಯುಲೇಷನ್ ಮೂಲಕ ಸಾಫ್ಟ್ವೇರ್ ಮೂಲಕ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸೊ ಇಲ್ಲಿ ಆಲ್ರೆಡಿ ಅದನ್ನು ಸೇಮ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ಪೇಸ್ಕ್ರಾಫ್ಟ್ನ ರೆಕ್ಕೆ ಆಗಿರ್ಬೋದು ರೆಕ್ಕೆಗಳಿಲ್ಲದಂತಹ ಈ ಒಂದು ಮರುಪ್ರವೇಶ ಅಂತಂದರೆ ಈ ಗಗನ್ಯಾನ್ ಬಾಹ್ಯಾಕಾಶಕ್ಕೆ ಹೋಗಿ ಮತ್ತೆ ಆ ಗಗನಯಾತ್ರಿಗಳನ್ನು ಬಾ ಭೂಮಿಗೆ ತನ್ ತರುವಂತಹ ನಿಟ್ಟಿನಲ್ಲಿ ಈ ಸ್ಪೇಸ್ಕ್ರಾಫ್ಟ್ನ ಎಂಟ್ರಿ ಬಗ್ಗೆ ಡೀಟೇಲ್ ಆಗಿ ಸ್ಟಡಿಯನ್ನು ಒದಗಿಸುವಂತಹ ಒಂದು ಈ ಬಾಹ್ಯಾಕಾಶ ಬಾಹ್ಯಾಕಾಶದಲ್ಲಿ ಹೋಗುವಂತಹ ಈ ಸ್ಪೇಸ್ ಕ್ರಾಫ್ಟ್ಗಳ ಆಂತರಿಕ ಹರಿವನ್ನು ಯಾವ ರೀತಿಯಾಗಿ ಕಂಪ್ಲೈ ಮಾಡುತ್ತೆ ಅಂತ ಡೀಟೇಲ್ ಆಗಿ ಇದ್ರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಇನ್ನು ಇಸ್ರೋದ ಪ್ರಮುಖ ಸಂಸ್ಥೆಗಳ ಲ್ಯಾಬೊರೆಟರಿಗಳಿಂದ ಮತ್ತು ಈ ಶೈಕ್ಷಣಿಕ ಸಂಸ್ಥೆಗಳ ಸಹಕಾರದಿಂದ ಸರ್ಕಾರಿ ಲ್ಯಾಬೊರೆಟರಿಗಳ ಸಹಯೋಗದಿಂದ ಈ ಒಂದು ಸಾಫ್ಟ್ವೇರನ್ನು ಅಭಿವೃದ್ಧಿಪಡಿಸಲಾಗಿದ್ದು ಈ ಸ್ಪೇಸ್ ಕ್ರಾಫ್ಟ್ಗಳ ಅಥವಾ ಈ ಒಂದು ಲಾಂಚ್ ವೆಹಿಕಲ್ಗಳ ಏರೋಡೈನಾಮಿಕ್ ಅನಾಲಿಸಿಸ್ ಉದ್ದೇಶದಿಂದ ಗಗನ್ಯಾನ್ ಪ್ರೋಗ್ರಾಮ್ನಲ್ಲಿ ಸಹಾಯ ಆಗುವಂತೆ ಈ ಕ್ರೂ ಎಸ್ಕೇಪ್ ಸಿಸ್ಟಮ್ ಆಗಿರ್ಬೋದು ಕ್ರೂ ಮಾಡ್ಯೂಲ್ಸ್ಗಳಾಗಿರ್ಬೋದು ಈ ರೀತಿಯಾದಂತಹ ಸಾಕಷ್ಟು ವಿಷಯಗಳನ್ನು ಅಧ್ಯಯನ ಮಾಡುವಂತಹ ನಿಟ್ಟಿನಲ್ಲಿ ಈ ಪ್ರವಾಹ ಸಾಫ್ಟ್ವೇರ್ ಅಂಡರ್ಸ್ ಸಾಕಷ್ಟು ಸಹಕಾರಿಯಾಗಲಿದೆ ಅಂತ ನಾವು ಸಿಂಪಲ್ಲಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಸಾಕಷ್ಟು ಟೆಕ್ನಿಕಲ್ ಇನ್ಫಾರ್ಮೇಷನ್ಸ್ಗಳನ್ನು ಈ ಆರ್ಟಿಕಲ್ ಹೊಂದಿತ್ತು ಇದನ್ನು ಸ್ಕಿಪ್ ಮಾಡ್ಬೋದಾಗಿತ್ತು ಆದರೂ ಕೂಡ ನಿಮಗೆಲ್ಲ ಸ್ವಲ್ಪ ಅವೇರ್ನೆಸ್ ಇರಲಿ ಅಂತ ಇದರ ಬಗ್ಗೆ ನಾನು ಡಿಸ್ಕಸ್ ಮಾಡಿದೆ ಅಂಡರ್ಸ್ಟ್ಯಾಂಡ್ ಆಯಿತು ಅಂತ ಅನ್ಕೋತೀನಿ ಜೂನ್ ಹದಿನಾಲ್ಕನೇ ತಾರೀಕು ಜಾಗತಿಕವಾಗಿ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ ಎರಡು ಸಾವಿರದ ನಾಲ್ಕನೇ ಇಸಿಯಲ್ಲಿ ಮೊದಲ ಬಾರಿಗೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ಸಂಸ್ಥೆಯ ಮೂಲಕ ಈ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಮುಖ್ಯವಾಗಿ ರಕ್ತದಾನ ಮಾಡುವುದಕ್ಕೆ ಜನರನ್ನು ಪ್ರೋತ್ಸಾಹ ಮಾಡುವುದು ಮತ್ತು ರಕ್ತದಾನಿಗಳಿಗೆ ಅಭಿನಂದನೆಗಳನ್ನು ಧನ್ಯವಾದಗಳನ್ನು ಅರ್ಪಿಸುವಂತಹ ಉದ್ದೇಶವನ್ನು ಇಟ್ಕೊಂಡು ಎರಡು ಸಾವಿರದ ಹದಿನಾಲ್ಕನ್ ಎರಡು ಸಾವಿರದ ನಾಲ್ಕನೇ ಇಸುವಿನಿಂದ ಪ್ರತಿ ವರ್ಷ ಜೂನ್ ಹದಿನಾಲ್ಕನೇ ತಾರೀಕನ್ನು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತೆ ಈ ಬ್ಲಡ್ ಡೊನೇಷನ್ ಬಗ್ಗೆ ಅವೇರ್ನೆಸ್ಸನ್ನು ಸೃಷ್ಟಿಸುವಂತಹ ಉದ್ದೇಶವನ್ನು ಕೂಡ ಈ ವಿಶ್ವ ರಕ್ತದಾನಿಗಳ ದಿನ ಅಥವಾ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ ಇನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ವಿಶ್ವ ರಕ್ತದಾನಿಗಳ ದಿನದ ಥೀಮ್ ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಟ್ವೆಂಟಿ ಇಯರ್ಸ್ ಆಫ್ ಸೆಲೆಬ್ರೇಟಿಂಗ್ ಗಿವಿಂಗ್ ಥ್ಯಾಂಕ್ ಯು ಬ್ಲಡ್ ಡೋನರ್ಸ್ ಅಂದರೆ ಈ ರಕ್ತದಾನಿಗಳಿಗೆ ಧನ್ಯವಾದನ ಅರ್ಪಿಸುವಂತಹ ನಿಟ್ಟಿನಲ್ಲಿ ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಒಂದು ಆಚರಣೆಯನ್ನು ನಡೆಸಲಾಗ್ತಾ ಇದೆ ಥೀಮ್ ಥೀಮನ್ನು ಇಟ್ಕೊಂಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಈ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಜೂನ್ ಹದಿನಾಲ್ಕನೇ ತಾರೀಕಿನಂದು ಆಚರಿಸಲಾಗುತ್ತೆ ಈ ರಕ್ತದಾನ ಮಾಡುವುದರ ಮೂಲಕ ನಾಲ್ಕು ಅವಶ್ಯಕ ಇರುವಂತಹ ಜೀವಿಗಳನ್ನು ರಕ್ತದ ಅವಶ್ಯಕತೆ ಇರುವಂತಹ ಜೀವಿಗಳನ್ನು ಅವರ ಜೀವನವನ್ನು ರಕ್ಷಣೆ ಮಾಡುವುದು ಸಾಧ್ಯವಾಗುತ್ತೆ ಯಾವ ರೀತಿ ಅಂತಂದರೆ ಈ ರಕ್ತದಲ್ಲಿ ಇರುವಂತಹ ನಾಲ್ಕು ಪ್ರಮುಖ ಅಂಶಗಳಾದಂತಹ ಈ ಆರ್ ಬಿ ಸಿ ಆಗಿರ್ಬೋದು ಅಥವಾ ವೈಟ್ ಬ್ಲಡ್ ಸೆಲ್ಸ್ ಆಗಿರ್ಬೋದು ಅಥವಾ ಈ ಪ್ಲಾಸ್ಮಾ ಆಗಿರ್ಬೋದು ಅಥವಾ ಕ್ರಯೋ ಅಂತ ಕರೀತಾರೆ ಕ್ರಯೋ ಆಗಿರ್ಬೋದು ಈ ರೀತಿಯಾಗಿ ನಾಲ್ಕು ವಿವಿಧ ಅಂಶಗಳನ್ನು ಬೇರ್ಪಡಿಸುವುದರ ಮೂಲಕ ಆಯಾ ಅಂಶಗಳ ಅವಶ್ಯಕತೆ ಇರುವಂತಹ ನಾಲ್ಕು ರೋಗಿಗಳು ಅಥವಾ ನಾಲ್ಕು ಪೇಷಂಟ್ಗಳಿಗೆ ಈ ಒಂದು ಅಂಶಗಳನ್ನು ದಾನ ಮಾಡುವುದರ ಮೂಲಕ ಡೊನೇಟ್ ಮಾಡುವುದರ ಮೂಲಕ ಆ ರೋಗಿಯ ಜೀವನವನ್ನು ರಕ್ಷಣೆ ಮಾಡುವಂತಹ ನಿಟ್ಟಿನಲ್ಲಿ ಈ ರಕ್ತದಾನಿಗಳು ಸಾಕಷ್ಟು ಸಹಾಯ ಮಾಡ್ತಾ ಇದ್ದಾರೆ ಅಂತ ಇದರ ಬಗ್ಗೆ ಕೂಡ ನಾವು ಅವೇರ್ನೆಸ್ಸನ್ನು ಹೊಂದಿರಬೇಕು ರೆಡ್ ಬ್ಲಡ್ ಸೆಲ್ಸ್ ವೈಟ್ ಬ್ಲಡ್ ಸೆಲ್ಸ್ ಪ್ಲಾಸ್ಮಾ ಮತ್ತು ಕ್ರಯೋ ಪಾರ್ಟಿಕಲ್ಸ್ ಇನ್ನು ಈ ಸಂಗ್ರಹಿಸಿದಂತಹ ರಕ್ತವನ್ನು ಕೇವಲ ಮೂವತ್ತೈದು ದಿನಗಳಷ್ಟೇ ಸಂಗ್ರಹ ಮಾಡಿ ಇಡಲು ಸಾಧ್ಯವಾಗುತ್ತೆ ಅಷ್ಟು ದಿನಗಳಲ್ಲಿ ಅದನ್ನು ಕಂಪಲ್ಸರಿಯಾಗಿ ರೋಗಿಗಳಿಗೆ ನೀಡಬೇಕಾದಂಥ ಅವಶ್ಯಕತೆ ಇರುತ್ತೆ ಆದರೆ ಪ್ಲಾಸ್ಮಾವನ್ನು ಅದರಿಂದ ರಕ್ತದಿಂದ ಬೇರ್ಪಡಿಸಿದಾಗ ಕೇವಲ ಐದು ದಿನಗಳಲ್ಲಿ ಇಮಿಡಿಯೇಟಾಗಿ ಅದನ್ನು ಟ್ರಾನ್ಸ್ಫರ್ ಮಾಡಬೇಕಾಗುತ್ತೆ ಅಥವಾ ರೋಗಿಗಳಿಗೆ ನೀಡಬೇಕಾಗುತ್ತೆ ಮತ್ತು ಈ ರಕ್ತದಾನಿಗಳಿಗೂ ಕೂಡ ರಕ್ತದಾನ ಮಾಡುವುದರಿಂದ ಸಾಕಷ್ಟು ಲಾಭಗಳಿದ್ದು ಹೊಸ ರಕ್ತ ಉತ್ಪತ್ತಿಯಾಗುವುದಕ್ಕೆ ಅವಕಾಶ ಮಾಡಿಕೊಡುತ್ತೆ ಮತ್ತು ರಕ್ತದಲ್ಲಿರುವಂತಹ ಈ ಕೊಲೆಸ್ಟ್ರಾಲ್ ಅಂಶವನ್ನು ಕಡಿಮೆ ಮಾಡುವುದಷ್ಟೇ ಅಲ್ಲದೆ ಹೈ ಬಿ ಪಿ ಆಗಿರ್ಬೋದು ಬ್ಲಡ್ ಶುಗರ್ ಬ್ಲಡ್ ಶುಗರ್ ಆಗಿರ್ಬೋದು ಅಥವಾ ಹಾರ್ಟ್ ಡಿಸೀಸಸ್ ಆಗಿರ್ಬೋದು ನರ ರೋಗಗಳಾಗಿರ್ಬೋದು ಈ ರೀತಿಯಾದಂತಹ ಕಾಯಿಲೆಗಳಿಂದ ಕೂಡ ಈ ರಕ್ತದಾನಿಗಳು ಬಚಾವ್ ಆಗುವುದಕ್ಕೆ ರಕ್ತದಾನ ಮಾಡುವುದರಿಂದ ಸಾಧ್ಯವಾಗುತ್ತೆ ಅಂತ ನಾವು ಸೈಂಟಿಫಿಕ್ಕಾಗಿ ಇದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಮತ್ತು ಇದರ ಬಗ್ಗೆ ಅವೇರ್ನೆಸ್ಸನ್ನು ಕೂಡ ಸ್ಪ್ರೆಡ್ ಮಾಡಬೇಕಾಗುತ್ತೆ ಮತ್ತು ಇದರ ಬಗ್ಗೆ ಹೊಂದಿರುವಂಥ ಜನರು ಹೊಂದಿರುವಂತಹ ಮಿಸ್ಕಾನ್ಸೆಪ್ಷನ್ಸ್ಗಳನ್ನು ಅಥವಾ ತಪ್ಪು ಕಲ್ಪನೆಗಳನ್ನು ಕೂಡ ಪರಿಹರಿಸುವಂತಹ ನಿಟ್ಟಿನಲ್ಲಿ ನಾವು ಇದರ ಬಗ್ಗೆ ಅವೇರ್ ಆಗಿರ್ಬೋ ಆಗ ಅವೇರ್ ಆಗೋದು ಸಾಕಷ್ಟು ಅವಶ್ಯಕತೆ ಇದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್ ಫ್ರೆಂಡ್ಸ್ ಈಗ ಡಿಸ್ಕಸ್ ಮಾಡಲಾದಂಥ ಆರ್ಟಿಕಲ್ಸ್ಗಳಿಗೆ ರೆಲೆವೆಂಟ್ ಆದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ರಿವೈಸ್ ಮಾಡೋಣ ರ್ಯಾಪಿಡ್ ರಿವಿಷನ್ ಸೆಷನ್ನಲ್ಲಿ ಮೊದಲನೇ ರಿವಿಷನ್ ಪ್ರಶ್ನೆ ಏನು ಅಂತಂದರೆ ಘಟಪ್ರಭಾ ನದಿ ಈ ಕೆಳಗಿನ ಯಾವ ನದಿಯ ಉಪನದಿಯಾಗಿದೆ ಅಂತ ಪ್ರಶ್ನೆ ಇದೆ ಘಟಪ್ರಭಾ ರಿವರ್ ಇಸ್ ದ ಟ್ರೈಬ್ಯೂಟರಿ ಆಫ್ ವಿಚ್ ಆಫ್ ದ ಬಿಲೋ ರಿವರ್ ಅಂತ ಪ್ರಶ್ನೆ ಇದ್ದು ಆಪ್ಷನ್ ಒಂದು ಕೃಷ್ಣ ಆಪ್ಷನ್ ಎರಡು ತುಂಗಭದ್ರಾ ಆಪ್ಷನ್ ಮೂರು ಕಾವೇರಿ ಅಥವಾ ಆಪ್ಷನ್ ನಾಲ್ಕು ಮಲಪ್ರಭಾ ಅಂತ ನೀಡಲಾಗಿದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಒಂದು ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾಗಿ ಘಟಪ್ರಭಾ ನದಿಯನ್ನು ನಾವು ಗುರುತಿಸ್ತೇವೆ ಆಪ್ಷನ್ ಒನ್ ಇಸ್ ರೈಟ್ ಆನ್ಸರ್ ಮಹಾರಾಷ್ಟ್ರದ ಈ ಸಾವಂತವಾಡಿ ಜಿಲ್ಲೆಯಲ್ಲಿ ಪಶ್ಚಿಮ ಘಟ್ಟಗಳ ಸಾಲಿನಲ್ಲಿ ಹುಟ್ಟುವಂತಹ ಘಟಪ್ರಭಾ ನದಿ ಮಹಾರಾಷ್ಟ್ರ ಮತ್ತು ಕರ್ನಾಟಕದಲ್ಲಿ ಹರಿಯುವಂತಹ ಸುಮಾರು ಎರಡು ನೂರ ಎಂಬತ್ತ್ಮೂರು ಕಿಲೋಮೀಟರ್ಗಳು ಹರಿಯುವಂತಹ ಒಂದು ಪ್ರಮುಖ ನದಿಯಾಗಿ ಗುರುತಿಸಿಕೊಳ್ಳುತ್ತೆ ಇದು ಕೃಷ್ಣಾ ನದಿಯ ಪ್ರಮುಖ ಉಪನದಿಯಾಗಿ ಕೂಡ ನಾವು ಇದನ್ನು ಗುರುತಿಸ್ತೇವೆ ಮತ್ತು ಬೆಳಗಾವಿ ಜಿಲ್ಲೆಯ ಗೋಕಾಕ್ನಲ್ಲಿ ಈ ಒಂದು ಜಲಪಾತವನ್ನು ಕೂಡ ಸೃಷ್ಟಿಸುವಂತಹ ಸುಂದರವಾದಂತಹ ಜಲಪಾತವನ್ನು ಸೃಷ್ಟಿಸುವಂತಹ ನದಿ ಘಟಪ್ರಭಾ ನದಿ ಅಂತ ನಾವು ಗುರುತಿಸ್ಬೋದು ಮುಂದಿನ ರಿವಿಷನ್ ಪ್ರಶ್ನೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಅಥವಾ ನಗರ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆಯನ್ನು ಯಾವ ವರ್ಷದಲ್ಲಿ ಪ್ರಾರಂಭಿಸಲಾಯಿತು ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಎರಡು ಸಾವಿರದ ಎರಡು ಆಪ್ಷನ್ ಎರಡು ಎರಡು ಸಾವಿರದ ಎಂಟು ಆಪ್ಷನ್ ಮೂರು ಎರಡು ಸಾವಿರದ ಹನ್ನೊಂದು ಅಥವಾ ಆಪ್ಷನ್ ನಾಲ್ಕು ಎರಡು ಸಾವಿರದ ಹದಿನೈದು ಅಂತ ನೀಡಲಾಗಿದೆ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಎರಡು ಸಾವಿರದ ಹದಿನೈದನೇ ಇಸಿಯಲ್ಲಿ ಜೂನ್ ತಿಂಗಳಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅರ್ಬನ್ ಅಥವಾ ನಗರ ಯೋಜನೆಯನ್ನು ಲಾಂಚ್ ಮಾಡಲಾಗಿತ್ತು ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ನಗರ ಪ್ರದೇಶಗಳಲ್ಲಿರುವಂತಹ ಈ ವಲ್ನರೇಬಲ್ ಕ್ಯಾಟಗರಿಗಳಿಗೆ ಎರಡು ಸಾವಿರದ ಇಪ್ಪತ್ತೇಳರ ಎಪ್ಪತ್ ಇಪ್ಪತ್ತೇಳರ ಸಾರಿ ಇಪ್ಪತ್ತೆರಡನೇ ಇಸವಿಯ ವೇಳೆಗೆ ಪಕ್ಕಾ ಮನೆಗಳನ್ನು ವಸತಿಯನ್ನು ಒದಗಿಸುವಂತಹ ಒಂದು ಪ್ರಮುಖ ಯೋಜನೆಯಾಗಿ ಪ್ರಧಾನಮಂತ್ರಿ ಆವಾಸ್ ನಗರ ಯೋಜನೆಯನ್ನು ಗುರುತಿಸಲಾಗುತ್ತೆ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೈದನೇ ತಾರೀಕಿನಂದು ಇದನ್ನು ಲಾಂಚ್ ಮಾಡಲಾಗಿತ್ತು ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯದ ಅಡಿಯಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಲಾಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆದಂಥ ಮಾಹಿತಿಯಾಗುತ್ತೆ ಇದರೊಂದಿಗೆ ಮಹಿಳಾ ಸಬಲೀಕರಣದ ಮೇಲೆ ಕೂಡ ಫೋಕಸನ್ನು ಮಾಡಿ ಸಮಾಜದ ಈ ದುರ್ಬಲ ವರ್ಗಗಳ ಸಮುದಾಯ ಅಥವಾ ಜನರಿಗೆ ಈ ಒಂದು ಪ್ರಧಾನಮಂತ್ರಿ ಮಂತ್ರಿ ಆವಾಸ್ ಯೋಜನೆಯ ಫಲಾನುಭವಿಗಳಾಗಲು ಅರ್ಹತೆ ಇದೆ ಅಂತ ನಾವು ಡೀಟೇಲ್ ಆಗಿ ಇದರ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಮುಂದಿನ ರಿವಿಷನ್ ಪ್ರಶ್ನೆ ಪ್ರವಾಹ ಅನ್ನುವ ಈ ಸಿ ಡಿ ಸಿ ಎಫ್ ಡಿ ಸಾಫ್ಟ್ವೇರ್ ಅಥವಾ ಕಂಪ್ಯೂಟೇಷನಲ್ ಫ್ಲೂಯಿಡ್ ಡೈನಾಮಿಕ್ ಸಾಫ್ಟ್ವೇರನ್ನು ಈ ಕೆಳಗಿನ ಯಾವ ಸಂಸ್ಥೆಯ ಮೂಲಕ ಅಭಿವೃದ್ಧಿಪಡಿಸಲಾಗಿದೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಇಸ್ರೋ ಆಪ್ಷನ್ ಎರಡು ಡಿ ಆರ್ ಡಿ ಒ ಆಪ್ಷನ್ ಮೂರು ಐ ಐ ಎಸ್ ಸಿ ಆಪ್ಷನ್ ಮೂ ನಾಲ್ಕು ನ್ಯಾಸ್ಕಾಮ್ ಅಂತ ನೀಡಲಾಗಿದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ಒಂದು ಭಾರತದ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಮೂಲಕ ಗಗನ್ ಗಗನ್ಯಾನ್ ಪ್ರೋಗ್ರಾಮ್ಗೆ ಅನುಕೂಲ ಆಗುವಂತೆ ಈ ಕಂಪ್ಯೂಟೇಷನಲ್ ಫ್ಲೂ ಡೈನಾಮಿಕ್ ಸಾಫ್ಟ್ವೇರನ್ನು ಡೆವಲಪ್ ಮಾಡಲಾಗಿದೆ ಅದರ ಹೆಸರು ಪ್ರವಾಹ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು ಆಪ್ಷನ್ ಒನ್ ಈಸ್ ರೈಟ್ ಆನ್ಸರ್ ಮುಂದಿನ ರಿವಿಷನ್ ಪ್ರಶ್ನೆ ಅಂತಾರಾಷ್ಟ್ರೀಯ ರಕ್ತದಾನಿಗಳ ದಿನವನ್ನು ಈ ಕೆಳಗಿನ ಯಾವ ದಿನದಂದು ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ ಆಪ್ಷನ್ ಒಂದು ಜೂನ್ ಹತ್ತು ಆಪ್ಷನ್ ಎರಡು ಜೂನ್ ಹನ್ನೆರಡು ಆಪ್ಷನ್ ಮೂರು ಜೂನ್ ಹದಿಮೂರು ಅಥವಾ ಆಪ್ಷನ್ ನಾಲ್ಕು ಜೂನ್ ಹದಿನಾಲ್ಕು ಅಂತ ನೀಡಲಾಗಿದೆ ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ ನಾಲ್ಕು ಪ್ರತಿ ವರ್ಷ ಜೂನ್ ಹದಿನಾಲ್ಕನೇ ತಾರೀಕಿನಂದು ಅಂತಾರಾಷ್ಟ್ರೀಯ ರಕ್ತದಾನಿಗಳ ದಿನ ವರ್ಲ್ಡ್ ಬ್ಲಡ್ ಡೋನರ್ಸ್ ಡೇಯನ್ನಾಗಿ ಆಚರಿಸಲಾಗುತ್ತೆ ಅನ್ನೋದು ಸರಿಯಾದಂಥ ಆನ್ಸರ್ ಆಗುತ್ತೆ ಎರಡು ಸಾವಿರದ ನಾಲ್ಕನೇ ಇಸುವಿಯಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಮುಖಾಂತರ ಈ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸಲು ಪ್ರಾರಂಭ ಮಾಡಲಾಗುತ್ತೆ ಪ್ರತಿ ವರ್ಷ ಜೂನ್ ಹದಿನಾಲ್ಕನೇ ತಾರೀಕಿನಂದು ಈ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಈ ವರ್ಷದ ಥೀಮ್ ಏನು ಅಂತಂದರೆ ಟ್ವೆಂಟಿ ಇಯರ್ಸ್ ಆಫ್ ಸೆಲಿಬ್ರೇಟಿಂಗ್ ಗಿವಿಂಗ್ ಥ್ಯಾಂಕ್ ಯು ಬ್ಲಡ್ ಡೋನರ್ಸ್ ಅಂದರೆ ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಎರಡು ಸಾವಿರದ ಇಪ್ಪತ್ನಾಲ್ಕರ ಥೀಮನ್ನು ಮುಖ್ಯವಾಗಿ ರಕ್ತದಾನಿಗಳನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಅವರನ್ನು ಅಡ್ಮೈರ್ ಮಾಡುವಂತಹ ಉದ್ದೇಶದಿಂದ ಥೀಮನ್ನು ಇಟ್ಟುಕೊಳ್ಳಲಾಗಿದೆ ಇಪ್ಪತ್ತು ವರ್ಷಗಳಿಂದ ಈ ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನು ಆಚರಿಸಲಾಗುತ್ತೆ ಮತ್ತು ರಕ್ತದಾನ ಮಾಡುವುದರಿಂದ ಯಾವ ರೀತಿಯಾದ ಅನುಕೂಲಗಳು ಇವೆ ಅಂತ ಕೂಡ ನಾವು ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್ ಈ ಕಾಂಟೆಂಟನ್ನು ನಿಮ್ಮೆಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ ಕಾಂಟೆಂಟ್ ಮಾಡಿ ರೆಕಾರ್ಡ್ ಮಾಡೋಕ್ಕೆ ಟಾಕ್ ಸಾಕಷ್ಟು ಎಫರ್ಟ್ ಆಗಿರುತ್ತೆ ನಿಮ್ಮ ಒಂದು ಲೈಕ್ ಮತ್ತು ಕಮೆಂಟ್ಸ್ ನಮಗೆ ಸಾಕಷ್ಟು ಮೋಟಿವೇಟ್ ಮಾಡುತ್ತೆ ಅಂತ ಹೇಳ್ತಾ Thank you so much for joining the discussion. Have an awesome day.